understood. After having understood electrical properties, now let us see magnetic properties of solids. ನಿಮಗೆ ಮ್ಯಾಗ್ನೆಟ್ ಅಂದರೆ ಅರ್ಥ ಆಗುತ್ತೆ. ಮ್ಯಾಗ್ನೆಟ್ ಈಸ್ ಅ ಮಟೀರಿಯಲ್ ವಿಚ್ ಹ್ಯಾಸ್ ಗಾಟ್ ಟೆಂಡೆನ್ಸಿ ಟು ಅಟ್ರ್ಯಾಕ್ಟ್ ಐರನ್ ಆ್ಯಂಡ್ ಅದರ್ ಸಚ್ ಮಟೀರಿಯಲ್ಸ್. ಯಾವುದು ಕಬ್ಬಿಣವನ್ನು ಅಟ್ರ್ಯಾಕ್ಟ್ ಮಾಡುತ್ತೋ ಅದು ಮ್ಯಾಗ್ನೆಟ್ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂದರೆ ಸಾಲಿಡ್ಸ್ ವಿಚ್ ಹ್ಯಾವ್ ಗಾಟ್ tendency to get attracted into the magnetic field. Study of that property is called magnetic property of solids. ಹಾಗಾದರೆ ಸಾಲಿಡ್ಗಳಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಗೆ ಬರುತ್ತೆ? ಈಗ ಇದು ಚಾಕ್ಪೀಸ್, ಇದು ಮ್ಯಾಗ್ನೆಟ್ ಕಡೆ ಅಟ್ರ್ಯಾಕ್ಟ್ ಆಗೋದಿಲ್ಲ. ನಾನಾಗಿದ್ದನ್ನು ಏನಂತ ಕರಿತೀನಿ? ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ಕರಿತೀನಿ. ಸಣ್ಣ, ಇದು ಬಹಳ ಸ್ಲೈಟಾಗಿ ಮ್ಯಾಗ್ನೆಟ್ ಕಡೆ ಅಟ್ರ್ಯಾಕ್ಟ್ ಆದರೆ ಅದನ್ನು ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ಕರಿತೀವಿ. ಪ್ಯಾರಾ ಅಂದರೆ ಎ ಲಿಟಲ್ tendency to get attracted towards magnetic field. ಅಲ್ಲಿ ಒಂದು ಮ್ಯಾಗ್ನೆಟ್ ಇದೆ, ಈ ಮಟೀರಿಯಲ್ ಇಲ್ಲಿಟ್ಟಿದ್ದೀನಿ ನಾನು. ಈ ಮಟೀರಿಯಲ್ನ ಆ ಮ್ಯಾಗ್ನೆಟ್ಟು ಅಟ್ರ್ಯಾಕ್ಟ್ ಮಾಡುತ್ತೆ, ಆದರೆ ಅಟ್ರ್ಯಾಕ್ಷನ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಭಾಳ ಸ್ಲೈಟಾಗಿ ಈ ಮಟೀರಿಯಲ್ ಅದರ ಕಡೆ ಅಟ್ರ್ಯಾಕ್ಟ್ ಆಗ್ತಾ ಇದೆ. ಆಗ ಅದು ಪ್ಯಾರಾಮ್ಯಾಗ್ನೆಟಿಕ್. ಸ್ಟ್ರಾಂಗ್ ಆಗಿ ಅಟ್ರ್ಯಾಕ್ಟ್ ಆದರೆ ಫೆರ್ರೋಮ್ಯಾಗ್ನೆಟಿಕ್ ಅಂಥೇಳಿ. ಮೂರು ವಸ್ತುಗಳ ಬಗ್ಗೆ ಹೇಳಿದೆ ನಾನು ನಿಮಗೀಗ, ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್, ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್, ಫೆರ್ರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಇವು ಮೂರರ ಬಗ್ಗೆ ಮಾತನಾಡಿ ಇನ್ನೆರಡರ ಬಗ್ಗೆ ಆನಂತರ ಮಾತಾಡ್ತೀವಿ. ಹಾಗಾದರೆ ಸಾಲಿಡ್ಡಿನಲ್ಲಿ ಈ ಮ್ಯಾಗ್ನೆಟ್ ಕಡೆ ಅಟ್ರ್ಯಾಕ್ಟ್ ಆಗೋ ಗುಣ ಹೇಗೆ ಬರುತ್ತೆ? ವಾಟ್ ಮೇಕ್ಸ್ ಎ ಸಾಲಿಡ್ ಟು ಗೆಟ್ ಅಟ್ರ್ಯಾಕ್ಟೆಡ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್? ಪ್ರೆಸೆನ್ಸ್ ಆಫ್ ಎನ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಬಾಂಡ್ ಆಗಬೇಕಾದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಗೆಟ್ ಪೇರ್ಡ್. ಈಗ ಆ ವಸ್ತುವಿನಲ್ಲಿ ಇರತಕ್ಕಂಥ ಎಲ್ಲ ಎಲೆಕ್ಟ್ರಾನ್ಸು ಪೇರಪ್ ಆಗಿದ್ದು ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಒಂದೂ ಇಲ್ಲ ಎಂದರೆ ದಟ್ ಸಾಲಿಡ್ ಮಟೀರಿಯಲ್ ಈಸ್ ನಾಟ್ ಅಟ್ರ್ಯಾಕ್ಟೆಡ್ ಇನ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಆಗ ಅದು ಡಯಾಮ್ಯಾಗ್ನೆಟಿಕ್. ಅಟ್ರ್ಯಾಕ್ಟ್ ಆಗುವುದರ ಬದಲು ಅದು ಸ್ಲೈಟಾಗಿ ರಿಪೆಲ್ ಆಗುತ್ತೆ. Diamagnetic material is the one which gets repelled by the magnetic field due to the absence of unpaired electrons. Electron unpaired agiddaga adu hege magnetic property ana kodutte? Simple law of physics helutte, ಒಂದು ಎಲೆಕ್ಟ್ರಿಕ್ ಚಾರ್ಜ್ ಮೂಮೆಂಟಲ್ಲಿದ್ದಾಗ ಚಲನೆಯಲ್ಲಿರುವ ಚಾರ್ಜು ತನ್ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ಇಟ್ ಇಸ್ ಎ ರೂಲ್. ಎನಿ ಮೂವಿಂಗ್ ಚಾರ್ಜ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಎಲೆಕ್ಟ್ರಾನ್ is a charge. It carries minus charge. Electronu sumne koothirlik saadhi illalla. Electronu nucleus sutta chalustha irutte. It is moving
ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಎನ್ ಆರ್ಬಿಟ್, ಅದನ್ನು ಆರ್ಬಿಟ್ರಲ್ ಮೂಮೆಂಟ್ ಅಂತ ಕರೀತಾರೆ. ಎಲೆಕ್ಟ್ರಾನ್ ತಾನಿದ್ದ ಜಾಗದಲ್ಲಿ ತಿರುಗ್ತಾ ಇರುತ್ತೆ, ಹೀಗೆ ಸ್ಪಿನ್ ಮೂಮೆಂಟ್. ಅಂಥ ಮೂಮೆಂಟ್ ಯಾರಿಗಿದೆ? ಅರ್ತ್. ಅರ್ತ್ ಗೋಸ್ ಅರೌಂಡ್ ದ ಸನ್ ಇನ್ ಎನ್ ಆರ್ಬಿಟ್ ಒನ್ಸ್ ಇನ್ ಎನ್ ಇಯರ್. ಒಂದು ವರ್ಷದಲ್ಲಿ 365 ದಿನಗಳಲ್ಲಿ ಅದು ಒಂದು ಸುತ್ತು ಬರುತ್ತೆ. ಅದಕ್ಕೇನು ಗ್ಯಾರಂಟಿ? ಸೀಸನಲ್ ವೇರಿಯೇಷನ್ಸ್ ಇರೋದೇ ಗ್ಯಾರಂಟಿ. ಸಮ್ಮರ್ ಸೀಸನ್, ರೈನಿ ಸೀಸನ್, ವಿಂಟರ್ ಸೀಸನ್, ಹೀಗೆಲ್ಲ ಸೀಸನಲ್ ವೇರಿಯೇಷನ್ಸ್ನ ನಾವು ನೋಡಿದ್ದೀವಲ್ಲ, ಅದಕ್ಕೆ ಕಾರಣ ಮೂಮೆಂಟ್ ಆಫ್ ದ ಸನ್ ಅರೌಂಡ್ ದ ಸಾರಿ ಮೂಮೆಂಟ್ ಆಫ್ ದಿ ಅರ್ತ್ ಅರೌಂಡ್ ದ ಸನ್, ಅದು ಆರ್ಬಿಟಲ್ ಮೂಮೆಂಟ್ ಅಂತ ಕರೀತೀವಿ. ಹಾಗಾದರೆ ಭೂಮಿ ತಾನಿದ್ದ ಜಾಗದಲ್ಲೇ ಹೀಗೆ ತಿರುಗುತ್ತಲ್ಲ, ಬುಗುರಿ ಬುಗುರಿ ತಿರುಗಿದ ಹಾಗೆ, ಅದಕ್ಕೆ ಸ್ಪಿನ್ ಮೂಮೆಂಟ್ ಅಂತ ಕರಿತೀವಿ. ಅದನ್ನು ಹೆಂಗೆ ಒಪ್ಕೊಂಡಿದ್ದೀವಿ ನಾವು? ಅರ್ತ್ ಹ್ಯಾಸ್ ಗಾಟ್ ಸ್ಪಿನ್ ಮೂಮೆಂಟ್. ವಾಟ್ ಇಸ್ ದ ಗ್ಯಾರಂಟಿ ಫಾರ್ ದ್ಯಾಟ್? ಆ ಸ್ಪಿನ್ ಮೂಮೆಂಟಿನಿಂದ ನಮಗೆ ಡೇ ಆ್ಯಂಡ್ ನೈಟ್ಸ್ ಆಗ್ತಾ ಇದೆ. ಅರ್ತ್ ಹೇಗೆ ತನ್ನ ಆರ್ಬಿಟಲ್ ಮೂಮೆಂಟ್ ಜೊತೆ ಸ್ಪಿನ್ ಮೂಮೆಂಟನ್ನು ಹೊಂದಿದೆ, ಹಾಗೆಯೇ ನಮ್ಮ ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತಲೂ ಓಡಾಡುತ್ತೆ ಆರ್ಬಿಟ್ನಲ್ಲಿ, ತಾನಿದ್ದ ಜಾಗದಲ್ಲೇ ಹೀಗರ್ ಅಂತ ತಿರುಗ್ತಾ ಇದೆ. ಹಾಗೆ ತಿರುಗುವಾಗ ಇಟ್ ಮೇ ಬಿ ಸ್ಪಿನ್ನಿಂಗ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್ ಲೈಕ್ ದಿಸ್, ಆರ್ ಇಟ್ ಮೇ ಬಿ ಸ್ಪಿನ್ನಿಂಗ್ ಇನ್ ದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಲೈಕ್ ದಿಸ್. ಅದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸ್ಪಿನ್ ಆದರೆ ಅದನ್ನು ಪ್ಲಸ್ ಆಫ್ ಸ್ಪಿನ್, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಸ್ಪಿನ್ ಆದರೆ ಅದು ಮೈನಸ್ ಆಫ್ ಸ್ಪಿನ್ ಕ್ವಾಂಟಮ್ ನಂಬರ್ನ ಉಪಯೋಗಿಸ್ತೀವಿ ನಾವು. ಪ್ಲಸ್ ಆಫ್ ಇಂಡಿಕೇಟ್ಸ್ ಎಲೆಕ್ಟ್ರಾನ್ ಇಸ್ ಸ್ಪಿನ್ನಿಂಗ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್, ಮೈನಸ್ ಆಫ್ ರೆಪ್ರೆಸೆಂಟ್ಸ್ ಎಲೆಕ್ಟ್ರಾನ್ ಇಸ್ ಸ್ಪಿನ್ನಿಂಗ್ ಇನ್ ದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಹಾಗಾದರೆ ಎಲೆಕ್ಟ್ರಾನಿಗೆ ಮೂಮೆಂಟ್ ಇದೆ, ಮೂವಿಂಗ್ ಚಾರ್ಜ್ ಅದು. ಮೂವಿಂಗ್ ಚಾರ್ಜ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಆದ್ದರಿಂದ ಎಲೆಕ್ಟ್ರಾನನ್ನು ಟೈನಿ ಮ್ಯಾಗ್ನೆಟ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಒಂದು ಸಣ್ಣ ಮ್ಯಾಗ್ನೆಟ್, ಅದಕ್ಕೆ ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಟಿವ್ ಫೋರ್ಸ್ ಇದೆ, ಅದನ್ನು ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಕರಿತೀವಿ. ಹಾಗಾದರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಎ ಸಾಲಿಡ್ ಈಸ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ದಿ ಎಲೆಕ್ಟ್ರಾನ್, ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ ದಟ್ ಸಾಲಿಡ್. ಎಲೆಕ್ಟ್ರಾನ್ ಒಂದು ಎಲೆಕ್ಟ್ರಾನ್ ಕ್ಲಾಕ್ ವೈಸ್ ಸ್ಪಿನ್ ಇರುತ್ತೆ, ಅದಕ್ಕೆ ತನ್ನದೇ ಆದ ಮ್ಯಾಗ್ನೆಟಿಕ್ ಮೊಮೆಂಟ್, ಅದು ವೆಕ್ಟರ್, ಇಟ್ ಹ್ಯಾಸ್ ಗಾಟ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಹಾಗಾದರೆ ಕ್ಲಾಕ್ ವೈಸ್ ಸ್ಪಿನ್ನಲ್ಲಿರುವ ಎಲೆಕ್ಟ್ರಾನಿಗೆ ಮ್ಯಾಗ್ನೆಟಿಕ್ ಮೊಮೆಂಟ್ ಪ್ಲಸ್ ಎಕ್ಸ್ ಇತ್ತು ಅಂದ್ಕೊಳ್ಳಿ. ಈಗ ಆ ಎಲೆಕ್ಟ್ರಾನ್ ಜೊತೆ ಮತ್ತೊಂದು ಎಲೆಕ್ಟ್ರಾನ್ ಬಂದು ಪೇರಪ್ ಆಯಿತು, ಪೇರ್ ಆಗಬೇಕಾದ್ರೆ ಏನಾಗಿರಬೇಕು? ಒಂದಕ್ಕೆ ಕ್ಲಾಕ್ ವೈಸ್ ಸ್ಪಿನ್, ಇನ್ನೊಂದಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ ಸ್ಪಿನ್ ಇರಬೇಕು. ಕ್ಲಾಕ್ ವೈಸ್ ಸ್ಪಿನ್ನನ್ನು ಹೊಂದಿರುವ ಎಲೆಕ್ಟ್ರಾನಿಗೆ ಪ್ಲಸ್ ಎಕ್ಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಇದ್ದರೆ, ಮೈನಸ್ ಆ್ಯಂಟಿ ಕ್ಲಾಕ್ ವೈಸ್ ಸ್ಪಿನ್ ಇರುವ ಎಲೆಕ್ಟ್ರಾನಿಗೆ ಮೈನಸ್ ಎಕ್ಸ್ ಇರುತ್ತೆ. ಆಗ ಅದರ ಮ್ಯಾಗ್ನೆಟಿಕ್ ಬಿಹೇವಿಯರ್ನ ಇದು ಕ್ಯಾನ್ಸಲ್ ಮಾಡುತ್ತೆ, ಇದರ ಮ್ಯಾಗ್ನೆಟಿಕ್ ಬಿಹೇವಿಯರ್ನ ಅದು ಕ್ಯಾನ್ಸಲ್ ಮಾಡುತ್ತೆ. ಎಲೆಕ್ಟ್ರಾನ್ಸ್ ಪೇರಪ್ ಆಯಿತು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ ಝೀರೋ. ಹಾಗಾದರೆ ಅಲ್ಲಿರುವ ಎಲ್ಲ ಎಲೆಕ್ಟ್ರಾನ್ಸು ಪೇರಿಂಗ್ ಆಗಿದ್ದರೆ ಅದಕ್ಕೆ ಮ್ಯಾಗ್ನೆಟಿಕ್ ಬಿಹೇವಿಯರ್ ಇರೋದಿಲ್ಲ, ಅದು ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್. ಸೊ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಇಸ್ ದ ಒನ್, ಡಯಾಮ್ಯಾಗ್ನೆಟಿಕ್ ಸಾಲಿಡ್ ಇಸ್ ದ ಒನ್ ವಿಚ್ ಇಸ್ ರಿಪೆಲ್ಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಪೇರ್ಡ್ ಎಲೆಕ್ಟ್ರಾನ್ಸ್. ಇದು ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಬಗ್ಗೆ ಆಯ್ತಪ್ಪ.
ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲಲ್ಲಿ ದೆರ್ ವಿಲ್ ಬಿ ಸ್ಲೈಟ್ ಅಟ್ರ್ಯಾಕ್ಷನ್ ಟುವರ್ಡ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಲೈಟ್ ಅಟ್ರ್ಯಾಕ್ಷನ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದು ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್. ಪ್ಯಾರಾ ಅಂದರೆ ಎ ಲಿಟಲ್ ಅಂತ ಹೇಳಿದೆ ನಾನು ನಿಮಗೆ. ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಇಸ್ ದ ಒನ್ ವಿಚ್ ಇಸ್ ಸ್ಲೈಟ್ಲಿ ಅಟ್ರ್ಯಾಕ್ಟೆಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನೆನಪಿರಬಹುದು ನಿಮಗೆ, ಫಟ್ಟಿಯರ್ ಪ್ಯೂಸಿನಲ್ಲಿ ಕೆಮಿಕಲ್ ಬಾಂಡಿಂಗ್ ಸ್ಟಡಿ ಮಾಡುವಾಗ ಅಕಾರ್ಡಿಂಗ್ ಟು ವಿ ಬಿ ಟಿ ವೇಲೆನ್ಸ್ ಬಾಂಡ್ ಥಿಯರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೋವೆಲೆಂಟ್ ಬಾಂಡ್, ಓ ಟು ವಾಸ್ ಥಾಟ್ ಟು ಬಿ ಡಯಾಮ್ಯಾಗ್ನೆಟಿಕ್. ಯಾಕೆ? ಓ ಟು ಫಾರ್ಮೇಷನ್ ಆಗುವಾಗ ಅದರಲ್ಲಿರೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸು ಇದರಲ್ಲಿರೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎರಡು ಪೇರಪ್ ಆಗುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ, ಆಗ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೋಯಿತು, ಅದು ಡಯಾಮ್ಯಾಗ್ನೆಟಿಕ್ ಅಂತ ಹೇಳಿದರು. ವೇಲೆನ್ಸ್ ಬಾಂಡ್ ಥಿಯರಿಯಿಂದ ಕೋವೆಲೆಂಟ್ ಬಾಂಡನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನಪಟ್ಟ ವಿಜ್ಞಾನಿಗಳು. ಆದರೆ ಎಕ್ಸ್ಪರಿಮೆಂಟ್ ಏನು ಹೇಳಿತು? ಓ ಟು ಈಸ್ ಎ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ನಾಟ್ ಡಯಾಮ್ಯಾಗ್ನೆಟಿಕ್. ಈ ಅಬ್ಸರ್ವೇಷನ್ನು ವಿ ಬಿ ಟಿ ವೇಲೆನ್ಸ್ ಬಾಂಡ್ ಥಿಯರಿಗೆ ಒಂದು ಬಲವಾದ ಪೆಟ್ಟನ್ನು ಕೊಟ್ಟಿತು. ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು 100% ಒಪ್ಕೊಳ್ಳೋಕ್ಕಾಗೋದಿಲ್ಲ. ಆಗ ನಮಗೆ ಬಂದಿದ್ದ ಥಿಯರಿ ಯಾವುದು? ಎಂ ಓ ಟಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿಯಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ? ಅಟಮ್ಸಲ್ಲಿ ಅಟಾಮಿಕ್ ಆರ್ಬಿಟಲ್ಸ್ ಇದ್ದಾಗೆ ಮಾಲಿಕ್ಯೂಲ್ಸಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಇರುತ್ತೆ. ಮಾಲಿಕ್ಯೂಲಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತೀವಿ ಬೈ ಯೂಸಿಂಗ್ ಸಿಗ್ಮಾ ಒನ್ ಎಸ್, ಸಿಗ್ಮಾ ಒನ್ ಎಸ್ ಸ್ಟಾರ್, ಸಿಗ್ಮಾ ಟು ಎಸ್, ಸಿಗ್ಮಾ ಟು ಎಸ್ ಸ್ಟಾರ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಓಕೆ, ಆಗ ನಾವು ತೋರಿಸ್ಕೊಟ್ವಿ ಓ ಟೂನಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ಲಾಸ್ಟ್ ಬ್ರಾಕೆಟಲ್ಲಿ ಪೈ ಟು ಪಿ ಎಕ್ಸ್ ಸ್ಟಾರ್ ಒನ್, ಪೈ ಟು ಪಿ ವೈ ಸ್ಟಾರ್ ಒನ್, ದೆರ್ ಆರ್ ಟೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಕಾರ್ಡಿಂಗ್ ಟು ಎಂ ಓ ಟಿ. ಸೊ ಎಂ ಓ ಟಿ ವಾಸ್ ಸಕ್ಸಸ್ಫುಲ್ ಇನ್ ಎಕ್ಸ್ಪ್ಲೈನಿಂಗ್ ಎಕ್ಸ್ಪರಿಮೆಂಟಲಿ ಫೌಂಡ್ ಪ್ರಾಪರ್ಟಿ ಆಫ್ ಆಕ್ಸಿಜನ್, ನೇಮ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್. ಈ ರೀತಿಯಲ್ಲಿ ನಾವು ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಮತ್ತೊಮ್ಮೆ ಅದನ್ನು ನಿಮಗೆ ಜ್ಞಾಪಿಸಿದ್ದೇನೆ. ದಿಸ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್, ವೈ? ಇಟ್ ಕಂಟೈನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ದಿಸ್ ಈಸ್ ಡಯಾಮ್ಯಾಗ್ನೆಟಿಕ್, ವೈ? ಇಟ್ ಡಸ್ ನಾಟ್ ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಓಕೆ, ಕಮಿಂಗ್ ಟು ದ ಥರ್ಡ್ ಟರ್ಮ್, ಫೆರ್ರೋಮ್ಯಾಗ್ನೆಟಿಕ್ ಮಟೀರಿಯಲ್. ವಾಟ್ ಈಸ್ ಫೆರ್ರೋಮ್ಯಾಗ್ನೆಟಿಕ್ ಮಟೀರಿಯಲ್? ಇಟ್ ಈಸ್ ಎ ಮಟೀರಿಯಲ್, ಇಟ್ ಈಸ್ ಎ ಸಾಲಿಡ್ ವಿಚ್ ಈಸ್ ಸ್ಟ್ರಾಂಗ್ಲಿ ಅಟ್ರ್ಯಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್, ಅಂಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಗೆಟ್ ಮ್ಯಾಗ್ನೆಟೈಸ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಒಳಕ್ಕೆ ಅತ್ಯಂತ ಸ್ಟ್ರಾಂಗ್ ಆಗಿ ಅಟ್ರ್ಯಾಕ್ಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇದ್ದಾಗ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಪಡೆಯುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡಿಂದ ಹೊರಕ್ಕೆ ತೆಗೆದ ನಂತರವೂ ಅದು ತನ್ನ ಮ್ಯಾಗ್ನೆಟಿಕ್ ಕ್ವಾಲಿಟಿಯನ್ನು ಉಳಿಸ್ಕೊಳ್ಳುತ್ತೆ. ಇದು ವಾಟ್ ಈಸ್ ಮೆಂಟ್ ಬೈ ಫೆರ್ರೋ ಮ್ಯಾಗ್ನೆಟಿಕ್ ಮಟೀರಿಯಲ್. ಇಟ್ ಈಸ್ ಎ ಮಟೀರಿಯಲ್ ವಿಚ್ ಈಸ್ ಸ್ಟ್ರಾಂಗ್ಲಿ ಅಟ್ರ್ಯಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್, ಗೆಟ್ ಮ್ಯಾಗ್ನೆಟೈಸ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ರಿಟೈನ್ಸ್ ಮ್ಯಾಗ್ನೆಟಿಸಮ್ ಈವನ್ ಆಫ್ಟರ್ ರಿಮೂವಲ್ ಫ್ರಮ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಇದಕ್ಕೆ ಕಾರಣ ಅದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಲೇಬೇಕು. ಜೊತೆಗೆ ಏನಪ್ಪ ಅಂತ ಹೇಳಿದರೆ, ಇಂಥದ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಒಂದು ಮ್ಯಾಗ್ನೆಟಿಕ್ ಥಿಯರಿ ಬಂತು. ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಓದುವಾಗ ನಮಗೆ ಫಿಸಿಕ್ಸ್ನಲ್ಲೂ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ನಿಮಗೆ. ಆ ಥಿಯರಿ ಹೇಳುತ್ತೆ,
ಇನ್ ಎ ಮ್ಯಾಗ್ನೆಟಿಕ್ ಮಟೀರಿಯಲ್ ವಿಚ್ ಈಸ್ ಕಾಲ್ಡ್ ಫೆರೋ ಮ್ಯಾಗ್ನೆಟಿಕ್ ದೇರ್ ಆರ್ ರೀಜನ್ಸ್ ಸ್ಮಾಲ್ ರೀಜನ್ಸ್ ಕಾಲ್ಡ್ ಡೊಮೈನ್ಸ್ ರೀಜನ್ಸ್ ಕಾಲ್ಡ್ ಡೊಮೈನ್ಸ್ ಇಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಡೊಮೈನ್ ಮ್ಯಾಗ್ನೆಟಿಕ್ ಡೊಮೈನ್ನಲ್ಲಿ ಏನಿರುತ್ತೆ ಅಲ್ಲಿರುವ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿದ್ದಾವೆ ಆಟಮ್ಸಲ್ಲಿ ಆ ಭಾಗದ ಆಟಮ್ಸಲ್ಲಿರುವ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗೆ ಸ್ಪಿನ್ ಮೂಮೆಂಟ್ ಒಂದೇ ಡೈರೆಕ್ಷನ್ನಲ್ಲಿರುತ್ತೆ ಸ್ಪಿನ್ ಮೂಮೆಂಟ್ ಒಂದೇ ಡೈರೆಕ್ಷನ್ನಲ್ಲಿರುತ್ತೆ ಅದನ್ನು ನಾನು ಹೀಗೆ ಬರ ತೋರಿಸ್ಬೋದಾ ನೋಡಿ ಇದು ಒಂದು ಮೆಟೀರಿಯಲ್ ಇದು ಒಂದು ರೀಜನ್ ಇದೆ ಇಲ್ಲಿರುವ ಎಲ್ಲ ಎಲೆಕ್ಟ್ರಾನ್ಗಳ ಸ್ಪಿನ್ ಈ ದಿಕ್ಕಲ್ಲಿದೆ ಆಗ ನಾನು ಇದನ್ನು ಒಂದು ಮ್ಯಾಗ್ನೆಟಿಕ್ ಡೊಮೈನ್ ಅಂತ ಕರೀತೀನಿ ಪಕ್ಕದ ಇನ್ನೊಂದು ರೀಜನ್ನಲ್ಲಿ ದೇ ಮೇ ಬಿ ಅದನ್ನು ಸುಮ್ಮನೆ ಅದನ್ನು ಹಿಂಗೆ ಬರೀತೀನಿ ನಾನು ಓಕೆ ಅಂದರರ್ಥ ಅಲ್ಲಿರುವ ಎಲ್ಲ ಎಲೆಕ್ಟ್ರಾನ್ಗಳ ಸ್ಪಿನ್ನು ತಮ್ಮದೇ ಆದ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ನಲ್ಲಿ ಇದೆ ಟು ಡಿಫ್ರೆಂಟ್ ಡೊಮೈನ್ಸ್ ಬಟ್ ಹಿಯರ್ ದ ಎಲೆಕ್ಟ್ರಾನ್ಸ್ ಆರ್ ಸ್ಪಿನ್ನಿಂಗ್ ಇನ್ ಒನ್ ಡಿರೆಕ್ಷನ್ ಆ್ಯಂಡ್ ಆಲ್ ದಿ ಎಲೆಕ್ಟ್ರಾನ್ಸ್ ಇನ್ ದಟ್ ರೀಜನ್ ಹ್ಯಾವ್ ಸ್ಪಿನ್ ಮೂಮೆಂಟ್ ಇನ್ ಓನ್ಲಿ ಒನ್ ಡೈರೆಕ್ಷನ್ ಇಲ್ಲಿರೋದು ಅವುಗಳದು ಡೈರೆಕ್ಷನ್ ಚೇಂಜ್ ಇದೆ ಮತ್ತು ಹಾಗೆ ನಾವು ಇದರಲ್ಲಿ ಹೀಗಿರ್ಬೋದು ಇನ್ನೊಂದು ಡೊಮೈನ್ ಇನ್ನೊಂದು ಡೊಮೈನ್ ಇನ್ನೊಂದು ಹೀಗೆ ವಿ ಕ್ಯಾನ್ ಕಟ್ ಇನ್ ಟು ಸೆವರಲ್ ಡೊಮೈನ್ಸ್ ಒಂದು ಮ್ಯಾಗ್ನೆಟಿಕ್ ಸಾಲಿಡ್ನಲ್ಲಿ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲಲ್ಲಿ ಈ ರೀತಿಯಲ್ಲಿ ಸಣ್ಣ ಸಣ್ಣ ರೀಜನ್ಸ್ ಇರ್ತವೆ ಅದನ್ನು ಡೊಮೈನ್ ಅಂತ ಕರೀತಾರೆ ಅಲ್ಲಿರುವ ಎಲೆಕ್ಟ್ರಾನ್ಗಳ ಸ್ಪಿನ್ ಮೂಮೆಂಟ್ ಒಂದೇ ಡೈರೆಕ್ಷನ್ನಲ್ಲಿರುತ್ತೆ ಹಾಗೆ ನಾವೇನು ಹೇಳ್ತೀವಿ ಅಲ್ಲಿರುವ ಎಲ್ಲ ಎಲೆಕ್ಟ್ರಾನ್ಗಳ ಮ್ಯಾಗ್ನೆಟಿಕ್ ಮೊಮೆಂಟು ಒಂದೇ ಡೈರೆಕ್ಷನ್ನಲ್ಲಿರುತ್ತೆ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಹೊರಗಿದ್ದಾಗ ಅದು ಹೀಗಿರುತ್ತೆ ಡೊಮೈನ್ಸ್ ಆರ್ ರ್ಯಾಂಡಮೈಸ್ಡ್ ಅಂದರೆ ಎಲ್ಲ ಡೊಮೈನ್ಗಳಲ್ಲಿ ಎಲೆಕ್ಟ್ರಾನ್ಗಳ ಸ್ಪಿನ್ ಮೂಮೆಂಟ್ ಒಂದೇ ಡೈರೆಕ್ಷನ್ನಲ್ಲಿರಲ್ಲ ಒಂದೊಂದು ಡೊಮೈನಲ್ಲಿ ಒಂದೊಂದು ಡೈರೆಕ್ಷನ್ ಒಂಥರ ಡಿಸಾರ್ಡರ್ ಆದರೆ ವಿದಿನ್ ದ ಡೊಮೈನ್ ಆಲ್ ದ ಎಲೆಕ್ಟ್ರಾನ್ಸ್ ಹ್ಯಾವ್ ಗಾಟ್ ಸಿಮಿಲರ್ ಸ್ಪಿನ್ ಒಂದು ಡೊಮೈನ್ಗೂ ಪಕ್ಕದ ಡೊಮೈನ್ಗೂ ವ್ಯತ್ಯಾಸ ಬರೋದು ಯಾವಾಗ ನಾನು ಹಾಗದಲ್ಲಿ ಇದ್ದಾವೆ ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾವೆ ಆಗ ಅವನ್ನು ಸ್ಟ್ರಾಂಗ್ ಆಗಿ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಹೋಗ್ತಿದ್ದಂಗೆ ಏನಾಗ್ಬಿಡುತ್ತೆ ಎಲ್ಲ ಡೊಮೈನ್ಸಲ್ಲಿ ಎಲ್ಲ ಡೊಮೈನ್ಸಲ್ಲಿ ಪ್ರತಿಯೊಂದು ಡೊಮೈನ್ನಲ್ಲಿ ಇರ್ತಕ್ಕಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಈ ಡೊಮೈನಲ್ಲಿರೋದು ಪಕ್ಕದ ಡೊಮೈನಲ್ಲಿರೋವು ಅದರ ಪಕ್ಕದ ಡೊಮೈನಲ್ಲಿರೋವು ಇವೆಲ್ಲ ಡೊಮೈನ್ಗಳು ಒಂದೇ ಅಲೈನ್ಮೆಂಟನ್ನು ಹೊಂದಿಬಿಡ್ತವೆ ಸ್ಪಿನ್ ಅಲೈನ್ಮೆಂಟ್ ಅಂದರೆ ಅರ್ಥ ನೋಡಿ ಇಲ್ಲಿ ಇರೋವೆಲ್ಲ ಬೇರೆ ಬೇರೆ ಇದ್ವಾ ಈಗ ಅದು ಹೀಗಾಗಿಬಿಡುತ್ತೆ ಅವು ಹೀಗೆ ಆಗಿಬಿಡ್ತವೆ ಒಂದೇ ಅಲೈನ್ಮೆಂಟ್ ಬರುತ್ತೆ ಸ್ಪಿನ್ ಅಲೈನ್ಮೆಂಟ್ ಇವೆರಡು ಸೇಮ್ ಆದ್ವಾ ಈ ಡೊಮೈನಿಗೂ ಹಾಗೆ ಹಾಂ ಹೀಗಾಗತ್ತೆ ಸೊ ಎಲ್ಲ ಡೊಮೈನ್ಗಳಿಗೆ ಸ್ಪಿನ್ ಅಲೈನ್ಮೆಂಟ್ ಸೇಮ್ ಡೈರೆಕ್ಷನ್ ಬಂದುಬಿಡುತ್ತೆ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ವೆನ್ ಈಸ್ ಕೆಪ್ಟ್ ಔಟ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೊಮೈನ್ಸ್ ಹ್ಯಾವ್ ಅಲೈನ್ಮೆಂಟ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ ದ ಡೊಮೈನ್ಸ್ ಅಕ್ವೈರ್ ಸೇಮ್ ಅಲೈನ್ಮೆಂಟ್ ಆಗ ಅದು ಮ್ಯಾಗ್ನೆಟ್ ಆಗಿಬಿಡುತ್ತೆ ಅಂಥ ಒಂದು ಬಿಹೇವಿಯರ್ ಬಂದಾಗ ಎಲ್ಲ ಡೊಮೈನ್ಸ್ಗೆ ಅದು ಮ್ಯಾಗ್ನೆಟ್ ಅದನ್ನು ಅಲ್ಲಿಂದ ಹೊರಕ್ಕೆ ತೆಗೆದಾಗ ಆ ಡೊಮೈನ್ಗಳ ಅಲೈನ್ಮೆಂಟ್ ಅಷ್ಟು ಸುಲಭವಾಗಿ ಚೇಂಜ್ ಆಗಲ್ಲ ಆಗ ಅದು ತನ್ನ ಮ್ಯಾಗ್ನೆಟಿಕ್ ಕ್ವಾಲಿಟಿಯನ್ನು ಉಳಿಸ್ಕೊಳ್ಳುತ್ತೆ ಹಾಗಾದರೆ ಇನ್ನೇ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ ದ ಡೊಮೈನ್ಸ್ ಅಕ್ವೈರ್ ಸೇಮ್ ಸ್ಪಿನ್ ಅಲೈನ್ಮೆಂಟ್ ದೆ ಅಕ್ವೈರ್ ಸ್ಪಿನ್ ಅಲೈನ್ಮೆಂಟ್
in the same direction, all the domains, it becomes a magnet. ಈಗ ಇದು ಮ್ಯಾಗ್ನೆಟ್ ಆಯಿತು ಅಂದ್ಕೊಳ್ಳೋಣ, ಆಯ್ತಪ್ಪ ಇದು ಮ್ಯಾಗ್ನೆಟ್ ಆಯಿತು, ಅದರಲ್ಲಿರ್ತಕ್ಕಂಥ ಡೈರೆಕ್ಷನ್ಸ್ ಆಫ್ ಮ್ಯಾಗ್ನೆಟಿಕ್ ಡೊಮೈನ್ಸ್ ಎಲ್ಲ ಅಲೈನ್ಮೆಂಟ್ ಒಂದೇ ಕಡೆ ಇದೆ, ಒಂದೇ ಡೈರೆಕ್ಷನ್ನಲ್ಲಿದೆ, ಚೇಂಜ್ ಆಗಲ್ಲ, ಮ್ಯಾಗ್ನೆಟಿಕ್ ಕ್ವಾಲಿಟಿಯನ್ನು ಅದು ಉಳಿಸ್ಕೊಳ್ಳುತ್ತೆ. ಐರನ್ ಹಂಗಿಟ್ಟರೆ ಐರನ್ ಬಿಕಮ್ಸ್ ಎ ಮ್ಯಾಗ್ನೆಟ್, ಮ್ಯಾಗ್ನೆಟೈಸ್ ಆಗಿದೆ. ಆದ ಕಾರಣ ಈ ಡೊಮೈನ್ ಕಥೆ. ಬೈ ಚಾನ್ಸ್ ನಾನು ಮ್ಯಾಗ್ನೆಟನ್ನು ಕೈ ಜಾರಿ ಬಿಟ್ಟೆ, ಅದು ಕೆಳಗೆ ಬಿತ್ತು, ಶಾಕ್ ಬಂತು, ಅದಕ್ಕೆ ಆ ಬಿದ್ದಾಗ ಶಾಕ್ ಬರುತ್ತಲ್ಲ, ಆ ಶಾಕಿನಿಂದ ಮತ್ತೆ ಡೊಮೈನ್ಗಳ ಈ ಅಲೈನ್ಮೆಂಟ್ಸ್ ಎಲ್ಲ ಚೇಂಜ್ ಆಗಿಬಿಟ್ರೆ ಅದು ಮ್ಯಾಗ್ನೆಟ್ ಅಲ್ಲ, ಮ್ಯಾಗ್ನೆಟಿಕ್ ಕ್ವಾಲಿಟಿ ಹೋಯಿತು. ಇಲ್ಲ ನಾವು ಅದನ್ನು ಕಾಯಿಸಿದಾಗಲೂ ಡೊಮೈನ್ಸ್ ಅಲೈನ್ಮೆಂಟ್ಸ್ ಎಲ್ಲ ಚೇಂಜ್ ಆಗುತ್ತೆ. ಈ ವಿಷಯಗಳು ಸ್ವಲ್ಪ ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಥಿಯರಿ ಆಫ್ ಮ್ಯಾಗ್ನೆಟಿಸಮ್ ಎಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಅಲ್ಲಿ ಹೆಚ್ಚು ನಾಲೆಡ್ಜ್ ಬೇಕಾಗತ್ತೆ. ಆಗ ನಾನು ಹೇಳಿದ್ದನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಅಲ್ಲಿ, ಆಗ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ವಿಲ್ ಬಿ ಮೋರ್ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಇನ್ ಫಿಸಿಕ್ಸ್. ಇದು ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಬಗ್ಗೆ ಆಯಿತು. ಆಗ ಹೆಚ್ಚಿಲ್ಲ ಈಗ, ವಾಟ್ ಈಸ್ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್? ಇಟ್ ಈಸ್ ಎ ಸಾಲಿಡ್ ಮಟೀರಿಯಲ್ ಇನ್ ವಿಚ್ ಹ್ಯಾಸ್ ಗಾಟ್, ಇಟ್ ಈಸ್ ಅ ಮಟೀರಿಯಲ್ ವಿಚ್ ಈಸ್ ಸ್ಟ್ರಾಂಗ್ಲಿ ಅಟ್ರ್ಯಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಗೆಟ್ ಮ್ಯಾಗ್ನೆಟೈಸ್ಡ್ ಆ್ಯಂಡ್ ಇಟ್ ರಿಟೈನ್ಸ್ ಮ್ಯಾಗ್ನೆಟಿಸಮ್ ಈವನ್ ಆಫ್ಟರ್ ರಿಮೂವಲ್ ಫ್ರಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಐರನ್, ಕೋಬಾಲ್ಟ್, ನಿಕ್ಕಲ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದಟ್ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್. ಐರನ್, ಕೋಬಾಲ್ಟ್, ನಿಕ್ಕಲ್ ಯೂಸ್ ಮಾಡಿ ಪರ್ಮನೆಂಟ್ ಮ್ಯಾಗ್ನೆಟ್ಸನ್ನು ತಯಾರು ಮಾಡ್ತೇವೆ. ಆಲ್ ನೀ ಖೋ ಅಂತ ಕೇಳಿರ್ಬೋದು ನೀವು ಹೈಸ್ಕೂಲಲ್ಲಿ. ಆಲ್ ನೀ ಖೋ, ಆಲ್ ಅಂದರೆ ಅಲ್ಯೂಮಿನಿಯಂ, ಎನ್ ಐ ಅಂದರೆ ನಿಕ್ಕಲ್, ಖೋ ಅಂದರೆ ಕೋಬಾಲ್ಟ್. ಅಲ್ಲಿ 20% ಅಲ್ಯೂಮಿನಿಯಂ, 20% ನಿಕ್ಕಲ್, 10% ಕೋಬಾಲ್ಟ್, 50% ಐರನ್, ಇವೆಲ್ಲ ಸೇರಿ ಆಲ್ನಿಕೋ ಎನ್ನುವ ಅಲಾಯ್ ತಯಾರು ಮಾಡ್ತಾರೆ. ಅದನ್ನು ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಯೂಸ್ ಮಾಡೋ ಅಲಾಯ್. ಅಲಾಯ್ ಅಂದರೆ ಮಿಕ್ಸ್ಚರ್ ಆಫ್ ಮೆಟಲ್ಸ್, ಲೋಹಗಳ ಮಿಶ್ರಣ. ಮಿಕ್ಸ್ಚರ್ ಆಫ್ ಮೆಟಲ್ಸ್, ಅಲ್ಯೂಮಿನಿಯಂ, ನಿಕ್ಕಲ್, ಕೋಬಾಲ್ಟ್ ಆ್ಯಂಡ್ ಐರನ್ ಇಷ್ಟು ಸೇರಿದಾಗ ಡೆಫಿನೆಟ್ ಪರ್ಸೆಂಟೇಜ್ನಲ್ಲಿ ಮಿಕ್ಸ್ ಆದರೆ ಆಗ ಬರತಕ್ಕಂಥ ಅಲಾಯ್ ಆಲ್ನಿಕೋ, ಅದು ಪರ್ಮನೆಂಟ್ ಮ್ಯಾಗ್ನೆಟ್ಸ್ಗೆ ಯೂಸ್ ಮಾಡಬಹುದಾದ ಒಂದು ಅಲಾಯ್. ಎ ಎಲ್ ಎಲ್ ಒ ವೈ, ಅಲಾಯ್ ಅಂದರೆ ಗೊತ್ತಾಯ್ತಲ್ಲ, ಲೋಹಗಳ ಮಿಶ್ರಣ. ಅಲಾಯ್ಸ್ ಕೇಳಿದ್ವಿ ನಾವು, ಬ್ರ್ಯಾಸ್ ಈಸ್ ಎನ್ ಅಲಾಯ್, ಬ್ರ್ಯಾಸ್ ಹಿತ್ತಾಳೆ, ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್, ಕಾಪರ್ ಮೆಟಲ್ನ ಜಿಂಕ್ ಮೆಟಲ್ನ ಮೋಲ್ಟನ್ ಸ್ಟೇಟಲ್ಲಿ ಮಿಕ್ಸ್ ಮಾಡಿ ಸೊಲಿಡಿಫೈ ಮಾಡಿದರೆ ಗೋಲ್ಡನ್ ಎಲ್ಲೋ ಲುಕ್ ಬಂದುಬಿಡುತ್ತೆ. ಅದಕ್ಕೆ ಕಾಪರ್ ಈಸ್ ಬ್ರೌನ್, ಜಿಂಕ್ ಈಸ್ ಸಿಲ್ವರಿ ವೈಟ್, ಬಟ್ ಮಿಕ್ಸ್ಚರ್ ಈಸ್ ಗೋಲ್ಡನ್ ಎಲ್ಲೋ. ಅದು ಇಂಪಾರ್ಟೆನ್ಸ್ ಆಫ್ ಅಲಾಯಿಂಗ್. ಅಲಾಯ್ ಬರುತ್ತಲ್ಲ ಅದರ ಪ್ರಾಪರ್ಟೀಸು ಯೂಸ್ ಮಾಡಿರೋ ಮೆಟಲ್ಗಳ ಪ್ರಾಪರ್ಟೀಸ್ಗಿಂತ ಭಿನ್ನವಾಗಿರುತ್ತೆ, ಹೆಚ್ಚು ಉಪಯೋಗಗಳನ್ನು ಪಡೆಯುತ್ತೆ ಅಲಾಯ್. ಅದಕ್ಕೆ ಇವತ್ತು ಅಲಾಯ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಮಟೀರಿಯಲ್. ಸಾಕಷ್ಟು ಉಪಯುಕ್ತವಾದ ಗುಣಗಳನ್ನು ಅಲಾಯ್ ಹೊಂದಿರುತ್ತೆ. ಓಕೆ, ಈಗ ಸ್ಟೈನ್ಲೆಸ್ ಸ್ಟೀಲ್ ಈಸ್ ಎನ್ ಅಲಾಯ್ ಮೇಡ್ ಅಪ್ ಆಫ್ ಆಲ್ನಿಕೋ. ಸಾರಿ, ಸ್ಟೈನ್ಲೆಸ್ ಸ್ಟೀಲಲ್ಲಿ ಆಲ್ ಇರಲ್ಲ, ಯಾವುದಲ್ಲಿರ್ತತೆ ಪರ್ಮನೆಂಟ್ ಮ್ಯಾಗ್ನೆಟ್ ಮಾಡ್ತಕ್ಕಂಥ ಮಟೀರಿಯಲ್ ಇರ್ತದೆ ಆಲ್ನಿಕೋ. ಸ್ಟೈನ್ಲೆಸ್ ಸ್ಟೀಲಲ್ಲಿ ಐರನ್ನು, ನಿಕ್ಕಲ್ಲು, ಕ್ರೋಮಿಯಂ ಇರುತ್ತೆ. ಐರನ್, ನಿಕ್ಕಲ್, ಕ್ರೋಮಿಯಂ, ನಾವೇನು ನಮ್ಮ ಅಡುಗೆ ಪಾತ್ರೆಗಳಿದಾವಲ್ಲ ಸ್ಟೈನ್ಲೆಸ್ ಸ್ಟೀಲ್ ವಿಚ್ ಡಸಂಟ್ ಅಂಡರ್ಗೋ ರಸ್ಟಿಂಗ್, ಅದು ಕರೋಷನ್ ರೆಸಿಸ್ಟೆಂಟ್ ಮೆಟೀರಿಯಲ್. ಯಾವುದು ಸ್ಟೀಲು ಅದು ರಿಯಲಿ ಬರೀ ಸ್ಟೀಲಲ್ಲ, ಬರೀ ಸ್ಟೀಲ್ ಅಂದರೆ
ಆರ್ ಸಿ ಸಿ ಪರ್ಪಸ್ ಯೂಸ್ ಮಾಡ್ತಕ್ಕಂಥ ಐರನ್ ರಾಡ್ಸನ್ನು ಸ್ಟೀಲ್ ಅಂತ ಕರೀತಾರೆ. ನಾವು ಮಾಡೋದು ಸ್ಟೈನ್ಲೆಸ್ ಸ್ಟೀಲ್ ಅದು. ಬಟ್ ನಾವೇನಪ್ಪ ಅಂದರೆ ಹಗಲಲ್ಲ ಅಮ್ಮ ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆ ಕೊಡಮ್ಮ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಕೊಡು ಅಂತ ಮಾತಾಡೋಕ್ಕಾಗೋದಿಲ್ಲ. ಸ್ಟೀಲ್ ಸ್ಟೀಲ್ ಅಂದ್ಬಿಡ್ತೀವಿ, ಅದು ಹಾಗೆ ಅಂದ್ಕೊಂಡಿದ್ದೀವಿ. ಆದರೆ ಕೆಮಿಕಲಿ ದಟ್ ಯುಸೇಜ್ ಆಫ್ ದ ವರ್ಡ್ ಈಸ್ ರಾಂಗ್. ನಾವು ಅದನ್ನು ಏನಂತ ಕರೀಬೇಕು, ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರೀಬೇಕು. ಅದು ತುಕ್ಕಿಡಿಯೋದಿಲ್ಲ, ಬರೀ ಸ್ಟೀಲ್ ತುಕ್ಕಿಡಿಯುತ್ತೆ. ಬರೀ ಸ್ಟೀಲ್ ಅಂದರೆ ಐರನ್ನು ಕಾರ್ಬನ್ ಮಿಕ್ಸ್ಚರ್ ಅದು. ಓಕೆ, ಈಗ ನಾನು ಇನ್ನೆರಡು ಮಟೀರಿಯಲ್ಸ್ ಇದೆ, ಆ್ಯಂಟಿ ಫೆರೋ ಮ್ಯಾಗ್ನೆಟಿಕ್. ಸೊ ಈ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಬಗ್ಗೆ ಏನು ಹೇಳಿದೆ, ಆಲ್ ದಿ ಡೊಮೈನ್ಸ್ ಹ್ಯಾವ್ ಗಾಟ್ ಅಲೈನ್ಮೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ಅದನ್ನೇನು ಬರ್ಬಿಡ್ತೀವಿ ಅಂದರೆ ಈ ಟೈಪು ಸರ್ಕಲ್ಸ್ ಬರೆದು ಒಳಗೆ ಹಿಂಗೆ ಇವು ಅಲೈನ್ಮೆಂಟ್ಸ್, ಸ್ಪಿನ್ ಅಲೈನ್ಮೆಂಟ್ಸ್ ಹಂಗೆಲ್ಲ ಒಂದೇ ಕಡೆ ಆರಾಮಾರ ತೋರಿಸಿದರೆ ಅಲೈನ್ಮೆಂಟ್ ಒಂದೇ ಡೈರೆಕ್ಷನಲ್ಲಿ ಇದೆ. ಅದು ಫೆರೋ ಮ್ಯಾಗ್ನೆಟನ್ನು ಎಕ್ಸ್ಪ್ಲೈನ್ ಮಾಡುವ ರೀತಿ. ಇನ್ನು ಎರಡಿದೆ, ಆ್ಯಂಟಿ ಫೆರೋ ಮ್ಯಾಗ್ನೆಟಿಸಮ್. ಏನದು? ಈಗ ಒಂದು ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಐರನ್ ಇದೆಯಪ್ಪ ನಮ್ಮ ಹತ್ರ, ಅದರಲ್ಲಿ ಐದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಪರ್ ಆ್ಯಟಮ್. ಒಂದೊಂದು ಆ್ಯಟಮ್ನಲ್ಲಿ ಐದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಇನ್ನೊಂದು ಸಾಲಿಡ್ ಇದೆ ನಮ್ಮ ಹತ್ರ, ಇನ್ನೊಂದು ಮೆಟಲ್ ಇದೆ, ಅದರಲ್ಲೂ ಐದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂದ್ಕೋ. ಈ ಐರನ್ನಲ್ಲಿ ಐದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುವುದರಿಂದ ಅದಕ್ಕೆ ಇಂತಿಷ್ಟು ಮ್ಯಾಗ್ನೆಟಿಕ್ ಮೊಮೆಂಟ್ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಾಗಾದರೆ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ಗೆ ಅದರಲ್ಲಿ ಇರಬಹುದಾದ ಅನ್ಪೇರ್ಡ್ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಅನುಗುಣವಾಗಿ, ಬೇಸ್ಡ್ ಆನ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ಮಟೀರಿಯಲ್ ಐರನ್ ಮಟೀರಿಯಲ್, ಅದಕ್ಕೆ ತನ್ನದೇ ಆದ ಒಂದು ಮ್ಯಾಗ್ನೆಟಿಕ್ ಮೊಮೆಂಟ್, ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಟಿವ್ ಫೋರ್ಸ್ ಇರುತ್ತೆ. ಅಷ್ಟೇ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರತಕ್ಕಂಥ ಇನ್ನೊಂದು ಮಟೀರಿಯಲ್ ಇದೆ. ಹಾಗಾದರೆ ಈ ಐರನ್ನಲ್ಲೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಐದಿದೆ, ಅದರಲ್ಲೂ ಐದಿದೆ ಅಂದಾಗ ಅದಕ್ಕೂ ಐರನ್ನಷ್ಟೇ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರಬೇಕು, ಆದರೆ ಅದು ಝೀರೋ ಇರುತ್ತೆ. ನಮಗೆ ಆಶ್ಚರ್ಯ ಆಯಿತು, ಅರೆ ಇದರಲ್ಲೂ ಐದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಅದರಲ್ಲೂ ಇದೆ, ಅದರಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಝೀರೋ ಯಾಕಾಯಿತು? ಆಗ ಅದರಲ್ಲಿ ಎಲ್ಲ ಸ್ಟಡಿ ಮಾಡಿ ನೋಡಿದಾಗ ಮ್ಯಾಗ್ನೆಟಿಕ್ ಥಿಯರಿ ಇಂದ ಏನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂಥೇಳಿ, ಅದರಲ್ಲೂ ಸಹ ಈ ಟೈಪ್ ಡೊಮೈನ್ಸ್ ಇರುತ್ತೆ. ಆದರೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಈಕ್ವಲ್ ನಂಬರ್ ಆಫ್ ಡೊಮೈನ್ಸ್ ಗೆಟ್ ಅಲೈನ್ಮೆಂಟ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಅಂದರೆ ಅರ್ಥ, ಅಲ್ಲಿ 100 ಡೊಮೈನ್ಸ್ ಇದ್ವಪ್ಪ, 100 ರೀಜನ್ಸ್, ಅದರಲ್ಲಿ 50 ಡೊಮೈನ್ಸ್ಗೆ ಕ್ಲಾಕ್ ವೈಸ್ ಸ್ಪಿನ್, ಇನ್ನು 50ಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ ಸ್ಪಿನ್ ಇದೆ ಅಂದರೆ ಹೇಗೆ ಬರೀತೀವಿ ನೋಡಿ. ನಾನು 4 ಡೊಮೈನ್ ಬರ್ಕೊಂಡಿದ್ದೀನಿ, 4 ಡೊಮೈನ್ಸ್. ಇದಕ್ಕೆ ಡೈರೆಕ್ಷನ್ ಹಿಂಗೆ ತೋರಿಸ್ತೀನಿ, ಇದರ ಡೈರೆಕ್ಷನ್ ಹೀಗೆ ತೋರಿಸ್ತೀನಿ, ಇದು ಹೀಗೆ, ಇದು ಹೀಗೆ ನೋಡು. ಇದು ಇದು ಸೇಮ್ ಡೈರೆಕ್ಷನ್, ಸೇಮ್ ಅಲೈನ್ಮೆಂಟ್. ಫಸ್ಟ್ ಆ್ಯಂಡ್ ಥರ್ಡ್, ಸೆಕೆಂಡ್ ಆ್ಯಂಡ್ ಫೋರ್ತ್ ಹ್ಯಾವ್ ಗಾಟ್ ಸೇಮ್ ಅಲೈನ್ಮೆಂಟ್. ಆಗ ಇದರ ಮ್ಯಾಗ್ನೆಟಿಕ್ ಬಿಹೇವಿಯರ್ನ ಈ ಡೊಮೈನ್ ಕ್ಯಾನ್ಸಲ್ ಮಾಡುತ್ತೆ, ಇದರ ಮ್ಯಾಗ್ನೆಟಿಕ್ ಬಿಹೇವಿಯರ್ನ ಈ ಡೊಮೈನ್ ಕ್ಯಾನ್ಸಲ್ ಮಾಡುತ್ತೆ. ಸೊ ಟೂ ಡೊಮೈನ್ಸ್ ಆರ್ ಇನ್ ಒನ್ ಡೈರೆಕ್ಷನ್, ಟೂ ಡೊಮೈನ್ಸ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಆಗ ನೆಟ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಝೀರೋ ಆಗಿ ನಮ್ಮ ಎಕ್ಸ್ಪೆಕ್ಟೆಡ್ ಮ್ಯಾಗ್ನೆಟಿಕ್ ಮೊಮೆಂಟ್ ಇರೋದಿಲ್ಲ, ಝೀರೋ ಆಯಿತು. ಫೆರೋ ಮ್ಯಾಗ್ನೆಟಿಸಮ್ಗೆ ಇದು ಆ್ಯಂಟಿ ಅಪೋಸಿಟ್, ಅದಕ್ಕೆ ಇದು ಆ್ಯಂಟಿ ಫೆರೋ ಮ್ಯಾಗ್ನೆಟಿಸಮ್. ಸೊ ಆ್ಯಂಟಿ ಫೆರೋ ಮ್ಯಾಗ್ನೆಟಿಸಮ್ ಅಂದರೆ ಇಟ್ ಈಸ್ ಅ ಮಟೀರಿಯಲ್, ಆ್ಯಂಟಿ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಇಸ್ ದ ಒನ್ ಇನ್ ವಿಚ್ ಮ್ಯಾಗ್ನೆಟಿಕ್ ಮೊಮೆಂಟ್ ಈಸ್ ಝೀರೋ. ಈ ಒಂದು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಬೇಸ್ಡ್ ಆನ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಈಸ್ ವೆರಿ ಹೈ. ದಟ್ ಫೆನಾಮಿನನ್, ದಟ್ ಪ್ರಾಪರ್ಟಿ ಈಸ್ ಕಾಲ್ಡ್ ಆ್ಯಂಟಿ ಫೆರೋ ಮ್ಯಾಗ್ನೆಟಿಸಮ್. ಅದಕ್ಕೆ ಒಂದೇ ಮಾತು ರೀಸನ್, ನೀವು ನನಗೆ ಡೊಮೈನ್ಸ್ ಬಗ್ಗೆ ನೀವೇನು ಹೆಚ್ಚು ಮಾತಾಡಬೇಕಾಗಿಲ್ಲ ಈ ನಮ್ಮಲ್ಲಿ ಕೆಮಿಸ್ಟ್ರಿಯಲ್ಲಿ ಇಷ್ಟು ಹೇಳಿಬಿಟ್ಟು. ರೀಸನ್ ಏನು? ಅನ್ಪೇರ್ಡ್ ಎಲೆಕ್ಟ್ರಾನ್ ಸಾಕಷ್ಟು ಇದ್ರೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಯಾಕೆ ಝೀರೋ ಆಯಿತು? ಆನ್ಸರ್,
ಇನ್ ದಿಸ್ ಕೇಸ್ ಈಕ್ವಲ್ ನಂಬರ್ ಆಫ್ ಡೊಮೈನ್ಸ್, ಎರಡವು ಎರಡಿವು ಈಕ್ವಲ್ ನಂಬರ್ ಆಫ್ ಡೊಮೈನ್ಸ್ ವಿಲ್ ಹ್ಯಾವ್ ಅಲೈನ್ಮೆಂಟ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಸೊ ಮ್ಯೂಚುವಲಿ ಕ್ಯಾನ್ಸಲೇಷನ್ ಆಗಿ ಪರಸ್ಪರ ಅದು ಅವು ಇವನ್ನ ಕ್ಯಾನ್ಸಲ್ ಮಾಡಿ ನೆಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗ್ಬಿಡುತ್ತೆ, ಝೀರೋ ಆಗಿಬಿಡುತ್ತೆ. ಅದು ಆಂಟಿ ಫೆರೋ ಮ್ಯಾಗ್ನೆಟಿಸಮ್. ವಾಟ್ ಈಸ್ ಫೆರ್ರಿ ಮ್ಯಾಗ್ನೆಟಿಸಮ್ ಇನ್ನು ಲಾಸ್ಟ್ ಇದ್ರ ಕಥೆ ಏನಪ್ಪ ಅಂತ, ಇದರಲ್ಲಿ 5 ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದೆ, 5 ಅನ್ಪೇಡ್ ಎಲೆಕ್ಟ್ರಾನ್ ಇರತಕ್ಕಂಥ ಐರನ್ನಿಗೆ ಎಷ್ಟು ಮ್ಯಾಗ್ನೆಟಿಕ್ ಮೊಮೆಂಟ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಇದಕ್ಕೆ ಅಷ್ಟಿರಲ್ಲ, ಕಮ್ಮಿ, ಝೀರೋ ಆಗಿರಲ್ಲ. ಆಂಟಿ ಫೆರೋ ಮ್ಯಾಗ್ನೆಟಿಕ್ ಮೊಮೆಂಟ್ ಝೀರೋ ಆಗಿಬಿಡ್ತು. ಬಟ್ ಇದಲ್ಲಿ ಹಾಗಲ್ಲ, ಒಂದು ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ 5 ಇದೆ ಅನ್ಪೇಡ್ ಎಲೆಕ್ಟ್ರಾನ್, ಅದಕ್ಕೆ ತನ್ನದೇ ಆದ 1 ಮ್ಯಾಗ್ನೆಟಿಕ್ ಮೊಮೆಂಟ್ ವ್ಯಾಲ್ಯೂ ಇದೆ, ಇದರಲ್ಲೂ 5 ಅನ್ಪೇಡ್ ಎಲೆಕ್ಟ್ರಾನ್ ಇದೆ. ಆದರೆ ಆ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಇದೆಯಲ್ಲ ಅದರಷ್ಟು ಇದಕ್ಕೆ ಮ್ಯಾಗ್ನೆಟಿಕ್ ಮೊಮೆಂಟ್ ಇರಲ್ಲ, ಕಮ್ಮಿ ಆಯಿತು. ಆ್ಯಂಟಿ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಝೀರೋ ಆಯಿತು, ಇಲ್ಲಿ ಅದು ಝೀರೋ ಆಗಲಿಲ್ಲ, ಸ್ವಲ್ಪ ಕಮ್ಮಿ ಆಯಿತು. ಯಾಕಿರ್ಬೋದು ನೀವೇ ಇಮ್ಯಾಜಿನ್ ಮಾಡಿ, ಯಾಕಿರ್ಬೋದು ಅಂದರೆ ಅನ್ಈಕ್ವಲ್ ನಂಬರ್ ಆಫ್ ಡೊಮೈನ್ಸ್ ಗೆಟ್ ಅಲೈನ್ಮೆಂಟ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಅಂದರೆ ಅಲ್ಲಿ 6 ಇದ್ದರೆ, 6 ಡೊಮೈನ್ಸ್ ಇದ್ದರೆ ಅಂದ್ಕೊಳ್ಳಿ, 4 ಡೊಮೈನ್ಸ್ಗೆ 1 ಡಿರೆಕ್ಷನ್, ಇನ್ನೆರಡಕ್ಕೆ ಅಪೋಸಿಟ್ ಡೈರೆಕ್ಷನ್ ಇರ್ತದೆ. ಆಗ ಏನಾಗ್ತದೆ, 2 ಕ್ಯಾನ್ಸಲ್ ಆಗಿ ಇನ್ನೆರಡು ಉಳ್ಕೊಳ್ತದೆ. ಪೂರ್ಣ ಕ್ಯಾನ್ಸಲೇಷನ್ ಆಗಲಿಲ್ಲ. ಪೂರ್ಣ ಕ್ಯಾನ್ಸಲೇಷನ್ ಆಗೋದು ಎಲ್ಲಿ, ಆ್ಯಂಟಿ ಫೆರೋ ಮ್ಯಾಗ್ನೆಟಿಸಮ್ನಲ್ಲಿ. ಅಲ್ಲಿ 2 ಅಂಥವು 2 ಇಂಥವು ಇರ್ತವೆ. ಇಲ್ಲಿ ಹಾಗಲ್ಲ, ಇದರಲ್ಲಿ 50 ಇದ್ದರೆ 140 1 ಡೈರೆಕ್ಷನ್, ಇನ್ನು 20 ಅಪೋಸಿಟ್ ಡೈರೆಕ್ಷನ್ ಇದ್ದರೆ 20 ಕ್ಯಾನ್ಸಲೇಷನ್ ಆಗೋಗ್ಬಿಡುತ್ತೆ, ಇನ್ನು 20 ಉಳ್ಕೊಂಬಿಡುತ್ತೆ ಮ್ಯಾಗ್ನೆಟಿಕ್ ಮೊಮೆಂಟ್. ಅದನ್ನು ಹೆಂಗೆ ಬರಿತೀವಿ ಅಂತ ಹೇಳಿದರೆ, ಇದನ್ನು ನೋಡಿ, 2 ಹೀಗೆ ಬರೆದೀನಿ, ಇನ್ನೊಂದು ಬರ್ಕೊಡ್ರಿ ಇಲ್ಲಿ, ಮ್ಯಾಗ್ನೆಟಿಕ್ ಡೊಮೈನ್ ಇದು ಹೀಗಿದೆ, 2 ಹೀಗೆ, ಒಂದು ಅಪೋಸಿಟ್ ಡೈರೆಕ್ಷನ್ ಬರಿತೀನಿ, ಇನ್ನೊಂದು ಹೀಗೆ, ಇನ್ನೊಂದು ಹೀಗೆ. ಈಗೇನಾಯಿತು, ಇದು ಕ್ಯಾನ್ಸಲ್ ಆಯಿತು, ಅಪೋಸಿಟ್ ಡೈರೆಕ್ಷನ್, ಇದು ಕ್ಯಾನ್ಸಲ್ ಆಯಿತು, ಇದು ಉಳಿತು. ಹಾಗಾದರೆ ಕ್ಯಾನ್ಸಲೇಷನ್ ಕಂಪ್ಲೀಟ್ ಆಗೋದಿಲ್ಲ, ಅನ್ಈಕ್ವಲ್ ನಂಬರ್ ಆಫ್ ಡೊಮೈನ್ಸ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಈಕ್ವಲ್ ನಂಬರ್ ಆಫ್ ಡೊಮೈನ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್ ಇದ್ದರೆ ಆ್ಯಂಟಿ ಫೆರೋ ಮ್ಯಾಗ್ನೆಟಿಸಮ್, ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಝೀರೋ. ಅನ್ಈಕ್ವಲ್ ಡೊಮೈನ್ಸ್ ಆರ್ ಅಲೈನ್ಡ್ ಇನ್ ಅಪೋಸಿಟ್ ಡೈರೆಕ್ಷನ್, ಆಗ ಪಾರ್ಟ್ಲಿ ಕ್ಯಾನ್ಸಲೇಷನ್, ಇನ್ನು ಸ್ವಲ್ಪ ಉಳಿಯುತ್ತೆ ಮ್ಯಾಗ್ನೆಟಿಕ್ ಬಿಹೇವಿಯರ್, ಆಗ ಅದು ನಾವು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಗಿಂತ ಕಡಿಮೆ ಮ್ಯಾಗ್ನೆಟಿಕ್ ಮೊಮೆಂಟನ್ನು ಹೊಂದಿರುತ್ತದೆ. ಅಂಥ ಮಟೀರಿಯಲ್ಗೆ ಫೆರಿ ಮ್ಯಾಗ್ನೆಟಿಕ್ ಮಟೀರಿಯಲ್, ದಟ್ ಪ್ರಾಪರ್ಟಿ ಈಸ್ ಕಾಲ್ಡ್ ಫೆರಿ ಮ್ಯಾಗ್ನೆಟಿಸಮ್. ಇಷ್ಟು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ ಈಗ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸಲ್ಲಿ. ಓಕೆ, ಇಷ್ಟು ಡೀಟೇಲಾಗಿ ನಾವು ಕಲಿಬೇಕಾದರೆ ಇಷ್ಟು. ಇನ್ನು ನನಗೆ ಸಾಲಿಡ್ಡಿನ ಚಾಪ್ಟರ್ ಏನಿತ್ತು, ನಮಗೆ ಪಿ ಯು ಬೋರ್ಡ್ನವರು ಅಸೈನ್ ಮಾಡಿದ್ದ ಚಾಪ್ಟರ್ ಕಂಪ್ಲೀಟ್ ಸ್ಟಡಿ ಆಯಿತು. ನೀವು ಕೆಲವರಿಗಾಗಲೇ ನನ್ನ ಜೊತೆಗೇನೆ ಬಂದು ಇಲ್ಲಿ ತಲುಪಿರಬಹುದು, ಇದೊಂದು ನಿಮಗೆ ಬಾಕಿ ಇದೆ ಓದಲಿಕ್ಕೆ, ಅದನ್ನು ಮುಗಿಸ್ಕೊಂಬಿಡಿ. ಮುಗಿಸ್ಕೊಂಡು ಒಂದು ಸಾರಿ 2 ಸಾರಿ ರಿವಿಷನ್ ಮಾಡಿರಿ. ನಂತರ ನಾನೇನು ಮಾಡ್ತೀನಿ, ನಾನು ನಿಮಗೆ ಜೆಇಇ NEET ಸಂಬಂಧಪಟ್ಟ ಕರ್ನಾಟಕ CET ಸಂಬಂಧಪಟ್ಟ ಪ್ರಶ್ನೆಗಳನ್ನು ಡಿಸ್ಕಷನ್ಗೆ ತರ್ತೀನಿ ನಾನು. ನೀವು ಕಾಲೇಜ್ನಲ್ಲಿ ಈಗಾಗಲೇ ಮಟೀರಿಯಲ್ ಪಡೆದಿದ್ದೀರಿ, ಅದರಲ್ಲಿ ನಿಮಗೆ ನಮ್ಮ ನೋಟ್ಸು ಕೊಟ್ಟಿದ್ದೀವಿ, ನಿಮಗೆ ಸದ್ಯಕ್ಕೆ ಟೆಕ್ಸ್ಟ್ ಬುಕ್ಸ್ ಕೊಟ್ಟಿಲ್ಲ, ಸ್ವಲ್ಪ ಲೇಟಾಗಿ ಕೊಡ್ತೀವಿ. ನೋಟ್ಸ್ ಕೊಟ್ಬಿಟ್ಟಿದ್ದೀವಿ ಓದಲಿಕ್ಕೆ, ನೋಟ್ಸನ್ನು ಓದಿ ರೆಡಿಯಾಗ್ರಿ. ಆನಂತರ ನೀವು ಮಾಡಬೇಕಾದ ಕೆಲಸ, ಟ್ರೈ ಮಾಡಿ ನೋಡೋಣ. ಎಲ್ಲ ಚೆನ್ನಾಗಿ ಓದಿದ್ದಾದ ಮೇಲೆ, ಇನ್ನೊಂದ್ಸರಿ ರಿವಿಷನ್ ಆದ ಮೇಲೆ ನೋಟ್ಸನ್ನು ಫುಲ್ ರಿವಿಷನ್ ಮಾಡಿ, ಇದನ್ನು ಒಂದ್ಸಲ 2 ಸಲ ಕೇಳಿ ಪಾಠನ. ನೀವು ಏನು ಮಾಡಬೇಕು, ಆ ನಾವು ಕೊಟ್ಟಿರ್ತಕ್ಕಂಥ
ಜೆಇಇ ಮಟೀರಿಯಲ್, ಎನ್ ಇ ಟಿ ಮಟೀರಿಯಲ್ಸ್ ಇದೆಯಲ್ಲ, ಅದರಲ್ಲೂ ಮೊದಲು ಸಿನಾಪ್ಸಿಸ್ ಇರುತ್ತೆ. ಅವರು ಆ ಸಿನಾಪ್ಸಿಸ್ನ ಒಂದು ಸಲ ಓದ್ಕೊಳ್ಳಿ. ಅವರು ಕೆಲವು ಕ್ವಶನ್ಸನ್ನು ಕೊಟ್ಟು ಸೊಲ್ಯೂಷನ್ ಕೊಟ್ಟಿರ್ತಾರೆ. ಆಮೇಲೆ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಟ್ರೈ ಮಾಡ್ತಾ ಹೋಗಿ, ನಿಮಗೆ ಎಷ್ಟು ಸಾಧ್ಯ ಅಷ್ಟು. ಸೊಲ್ಯೂಷನ್ ಬುಕ್ ಇದೆ ಅಲ್ಲಿ, ಸೊಲ್ಯೂಷನ್ ಬುಕ್ ನೋಡಿ, ನಿಮಗೆ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಕಷ್ಟವಾದ ಪ್ರಶ್ನೆಗಳು, ವೇರ್ ಎ ಟೀಚರ್ ಈಸ್ ಎಸೆನ್ಷಿಯಲ್, ವೇರ್ ದ ಕ್ವಶನ್ಸ್ ಈಸ್ ಬಿಯಾಂಡ್ ಅವರ್ ಕಾಂಪ್ರಹೆನ್ಷನ್, ನಮ್ಮ ಅರಿವಿಗೆ ಸ್ವಲ್ಪ ನಿಲ್ಕಲಾರದಂಥ ಕೆಲವು ಕ್ವಶನ್ಸ್ ಇರ್ತಾವೆ. ಅಂಥ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಗೆ ಮಾಡಬೇಕವನ್ನು ನಾನು ಅದನ್ನು ಹೇಳಿಕೊಟ್ಟ ಮೇಲೆ ದೋಸ್ ಕ್ವಶನ್ಸ್ ಆಲ್ಸೋ ಬಿಕಮ್ ಈಸಿಯರ್ ಫಾರ್ ಅಸ್. ಅದನ್ನು ನಾನು ಒಂದು ಕ್ಲಾಸಲ್ಲಿ, ಎರಡು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ನೀವು ಆ ಇಡೀ ಬುಕ್ಕಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಮುಗಿಸ್ಬೇಕು. ಸೊಲ್ಯೂಷನ್ ಬುಕ್ ಇರುತ್ತೆ, ಸೊಲ್ಯೂಷನ್ ಬುಕ್ ಇಟ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಗೊತ್ತಾಗದೇ ಇರೋದು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬಿಡ್ಬೇಕು. ಮೇಷ್ಟನ್ನು ಅನಿಸಿದರೆ ನನ್ನ ನಂಬರ್ ಬರ್ಕೊಳ್ಳಿ. ನಾನು ಕಾಲೇಜಿನಲ್ಲಿ ಆರೋವರೆವರೆಗೆ ಇರ್ತೀನಿ, ಸಂಜೆ ಬೆಳಗ್ಗೆ 10 ಗಂಟೆಯಿಂದ. 6:30 ನಂತರ ಮನೆಯಲ್ಲಿ ಸಿಗ್ತೀನಿ ನಾನು. ಯು ಕ್ಯಾನ್ ಆಸ್ಕ್ ಮೀ ಕ್ವಶನ್ಸ್ ಆಲ್ಸೋ ಇಫ್ ಯು ಹ್ ಗಾಟ್ ಎನಿ ಡೌಟ್ಸ್. ಓಕೆ, ಟೇಕ್ ಡೌನ್ ದಿ ಮೈ ಮೊಬೈಲ್ ನಂಬರ್. ಎಸ್, double 9 double 0 1 4 8 9 8 3. ಈವನ್ ಕಾಲೇಜ್ ಇದು ಓಪನ್ ಆದ ಮೇಲೂ ಸಾಕಷ್ಟು ಪ್ರಶ್ನೆಗಳಿರ್ತಾವೆ ನಿಮ್ಮ ಹತ್ರ. ಈ ವರ್ಷ ಇನ್ನೂ ಒಳ್ಳೆಯ ಡಿಸ್ಕಷನ್ಸ್ ಇರುತ್ತೆ ನಿಮಗೆ. ನೀವು ಸೆಕೆಂಡ್ ಇಯರ್ ಪಿ ಯು ಸಿಗೆ ಬಂದಿರೋದ್ರಿಂದ ನೀವು ಅಟೆಂಟಿವ್ ಆಗಿ ಅವತ್ತಿಂದವತ್ತೇ ಓದ್ತೀರಿ. ಮಕ್ಕಳು ನಾನು ಪದೇ ಪದೇ ಹೇಳಿದ್ದೀನಿ, ಮತ್ತು ಅದನ್ನು ಹೇಳ್ತಾ ಕೂತ್ಕೊಳ್ಳಲಾಗಲ್ಲ. ನೀವು ಈ ವರ್ಷ ನಿಮ್ಮ ಆಟಿಟ್ಯೂಡನ್ನು ಚೇಂಜ್ ಮಾಡಿಕೊಳ್ಳಿ. ಓದುವ ಕಡೆ, ಕಲಿಯುವ ಕಡೆ ಮನಸ್ಸು ಬರಲಿ. ಪ್ರಶ್ನೆಗಳನ್ನು ನೋಡಿ ಉತ್ತರ ಪಡಿತಕ್ಕಂಥ ಒಂದು ಆಟಿಟ್ಯೂಡನ್ನು ಬೆಳೆಸ್ಕೊಳ್ಳಿ. ಪ್ರಶ್ನೆ ಕೇಳುವ ಆಟಿಟ್ಯೂಡನ್ನು ಬೆಳೆಸ್ಕೊಳ್ಳಿ, ಬೆಳೀರಿ ಅಂಥೇಳಿ. ಹಾಗೆ ಬೆಳೀತೀರಿ ನೀವು ಈ ವರ್ಷ, ಡೆಫಿನೆಟ್ಲಿ ಯು ವಿಲ್ ಚೇಂಜ್ ಯುವರ್ ಆಟಿಟ್ಯೂಡ್. ಆಟಿಟ್ಯೂಡಿನಲ್ ಚೇಂಜ್ ಡೆಫಿನೆಟ್ಲಿ ರೈಸ್ ಯುವರ್ ಆಲ್ಟಿಟ್ಯೂಡ್ ಇನ್ ದ ಪ್ರೊಸೆಸ್ ಆಫ್ ಲರ್ನಿಂಗ್. ಎತ್ತರೆತ್ತರಕ್ಕೆ ಬೆಳೀತಾ ಹೋಗ್ತೀರಿ, ಆಟಿಟ್ಯೂಡಿನಲ್ ಚೇಂಜ್ ಆಗಬೇಕು. ಓಕೆ, ಐ ಸ್ಟಾಪ್ ಟುಡೇ, ರಿಮೈನಿಂಗ್ ಥಿಂಗ್ ಇನ್ ದ ನೆಕ್ಸ್ಟ್ ವಿಸಿಟ್. ಓಕೆ, ಥ್ಯಾಂಕ್ ಯು.